హలో ఫ్రెండ్స్, వెల్కమ్ బ్యాక్. దిస్ ఈజ్ శివానంద్. థ్యాంక్స్ ఫర్ సబ్స్క్రైబింగ్ మై ఛానల్ అండ్ థ్యాంక్స్ ఫర్ యువర్ లవ్ అండ్ సపోర్ట్. ఫ్రెండ్స్, ఇవత్తిన ఈ ఒಂದು ವಿಡಿಯೋದ ಟಾಪಿಕ್ ಕೂಡ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ನಾವು ಈ ಒಂದು ಕಾಪಿರೈಟ್ ಫ್ರೀ ಮ್ಯೂಸಿಕ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಆ ಒಂದು ಮ್ಯೂಸಿಕ್ನ ಯಾವ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇರುವಂತ ನಮ್ಮ ಒಂದು ವಿಡಿಯೋಸ್ಗಳಿಗೆ ಯೂಸ್ನ ಮಾಡ್ಬೋದು ಅನ್ನೋದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರ್ಬೋದು, ಈಗ ಆಲ್ಮೋಸ್ಟ್ ಆಗಿ ಈಗ ತುಂಬ ಜನ ಈ ಒಂದು ಯೂಟ್ಯೂಬರ್ಸ್ಗಳು ಕೆಲವೊಂದು ಮ್ಯೂಸಿಕ್ಸ್ಗಳನ್ನು ಆ್ಯಡ್ನ ಮಾಡಿ ಅದನ್ನು ಯೂಸ್ನ ಮಾಡ್ತಾ ಇರ್ತಾರೆ ಅವರ ಒಂದು ವಿಡಿಯೋಸ್ಗಳಲ್ಲಿ. ಸೊ ಫ್ರೆಂಡ್ಸ್, ಆ ರೀತಿಯಾಗಿ ಈಗ ಹೊಸದಾಗಿ ಕ್ರಿಯೇಟ್ನ ಮಾಡಿರುವಂಥ ಈ ಒಂದು ಯೂಟ್ಯೂಬ್ ಚಾನಲ್ಗಳಾಗಿರುತ್ತೆ, ಆ ಒಂದು ಯೂಟ್ಯೂಬ್ ಚಾನಲ್ಗೆ ನಮಗೆ ಮ್ಯೂಸಿಕ್ಸ್ಗಳು ಬೇಕಾಗಿರುತ್ತೆ. ಬಟ್ ನಾವು ಅದರಲ್ಲಿ ಯಾವುದಂದರೆ ಆ ಒಂದು ಮ್ಯೂಸಿಕ್ಸ್ಗಳನ್ನ ನಾವು ಯೂಸ್ನ ಮಾಡೋಕ್ಕೆ ಆಗೋದಿಲ್ಲ. ಆ ಒಂದು ಮ್ಯೂಸಿಕ್ಸ್ಗಳನ್ನ ನಾವು ಆ್ಯಡ್ನ ಮಾಡಿದ್ರೆ ಅದು ನಮಗೆ ಕಾಪಿರೈಟ್ ಸ್ಟ್ರೈಕ್ ಬರುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಮಗೆ ಯೂಟ್ಯೂಬ್ ಅವರೇ ಪ್ರೊವೈಡ್ ಮಾಡಿರುವಂಥ ಒಂದು ಕಾಪಿರೈಟ್ ಫ್ರೀ ಮ್ಯೂಸಿಕ್ಸನ್ನು ನಾವು ಯೂಸ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಒಂದು ಕಾಪಿರೈಟ್ ಮ್ಯೂಸಿಕ್ಸ್ ನಮಗೆ ಎಲ್ಲಿ ಸಿಗುತ್ತೆ, ಅದನ್ನು ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು, ಅದನ್ನು ನಾವು ಯಾವ ರೀತಿಯಾಗಿ ನಮ್ಮ ಒಂದು ವಿಡಿಯೋಸ್ಗಳಲ್ಲಿ ಯೂಸ್ನ ಮಾಡ್ಬೋದು ಅನ್ನೋದ್ರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಈಗ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಫಸ್ಟ್ ಈ ಒಂದು ಗೂಗಲ್ ಬ್ರೌಸರ್ನ ನಾವು ಓಪನ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಈ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಾವು ಸರ್ಚ್ನ ಮಾಡ್ಕೊಳ್ಬೇಕಾಗತ್ತೆ ಯೂಟ್ಯೂಬ್ ಅಂತ. ಇಲ್ಲಿ ನೋಡ್ಬೋದು ನೀವು youtube.com ಅಂತ ನಾವು ಇಲ್ಲಿ ಸರ್ಚ್ನ ಮಾಡಿದ ತಕ್ಷಣವೇ. ಫ್ರೆಂಡ್ಸ್, ಇಲ್ಲಿ ನಾವು youtube.com ನಾವು ಸರ್ಚ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು youtube.com ನಾವು ಸರ್ಚ್ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಆ ಒಂದು ಯೂಟ್ಯೂಬ್ನ ಒಂದು ಪೇಜ್ ನಮಗೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲೆ ಕಾಣಿಸುವಂಥ ಒಂದು 3 dots ಮೇಲೆ ನಾವು ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಅದ ಮೇಲೆ ನಾವು ಟಿಕ್ ಮಾರ್ಕ್ನ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಟಿಕ್ ಮಾರ್ಕ್ನ ನಾವು ಮಾಡ್ಕೊಂಡ ತಕ್ಷಣ ಈ ಒಂದು ಯೂಟ್ಯೂಬ್ ಪೇಜ್ ಏನಿದೆ ಇದು ನಮಗೆ ಈ ಒಂದು ಡೆಸ್ಕ್ಟಾಪಲ್ಲಿ ಹೋಗುತ್ತೆ. ಈ ಒಂದು ಡೆಸ್ಕ್ಟಾಪಲ್ಲಿ ಹೋದ ತಕ್ಷಣ ಈಗ ನಾವು ಮತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂತ ನಾವು ಇಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ರೊಫೈಲ್ನ ಒಂದು ಫೋಟೋ ನಿಮಗೆ ಈ ಒಂದು ಕಾರ್ನರ್ಲ್ಲಿ ಕಾಣಿಸ್ತಾ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಪ್ರೊಫೈಲ್ನ ಒಂದು ಫೋಟೋ ಏನಿದೆ ಆ ಒಂದು ಪ್ರೊಫೈಲ್ ಫೋಟೋ ಮೇಲೆ ಜಸ್ಟ್ 1 click ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣವೇ ಇಲ್ಲೂ ಕೂಡ ನಿಮಗೆ ತುಂಬ ಥರದ ಒಂದು ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ನಾವು ಯುವರ್ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಜಸ್ಟ್ 1 click ಮಾಡ್ಕೊತ್ತೆ. ಫ್ರೆಂಡ್ಸ್, ಆ ಒಂದು ಯುವರ್ ಚಾನಲ್ ಅನ್ನೋದ್ರ ಮೇಲೆ ನಾವು ಜಸ್ಟ್ 1 click ಮಾಡಿದ ತಕ್ಷಣ ನಮಗೆ ಇಲ್ಲಿ ಮತ್ತೆ ಇಲ್ಲಿ ಬೇರೆ ಡಿಫ್ರೆಂಟ್ ಆಗಿರುವಂಥ ಒಂದು ಪೇಜ್ ಇಲ್ಲಿ ಓಪನ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಪೇಜಲ್ಲಿ ನಿಮಗೆ ಇಲ್ಲಿ ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಕಸ್ಟಮೈಸ್ ಚಾನಲ್ ಅಂತ ಇದೆ, ಮತ್ತು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಇಲ್ಲಿ ನಾವು ಯೂಟ್ಯೂಬ್ ಸ್ಟುಡಿಯೋನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಪೇಜ್ ನಮಗೆ ಇಲ್ಲಿ ಓಪನ್ ಆಗಿದೆ. ಈ ಒಂದು ಪೇಜ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ಕಾರ್ನರ್ಲ್ಲಿ ಕಾಣಿಸ್ತಾರಂಥ ಈ ಒಂದು 3 lines ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು 3 lines ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಪೂರ್ತಿ ಕೆಳಗಡೆ ಒಂದು ಆಡಿಯೋ ಲೈಬ್ರರಿ ಅಂತ ನಿಮಗೆ ಇಲ್ಲಿ ಶೋ ಮಾಡ್ತದೆ, ಅದ್ರ ಮೇಲೆ ಜಸ್ಟ್ 1 click ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಒಂದು ಆಡಿಯೋ ಲೈಬ್ರರಿ ಅಂತ ಒಂದು ಪೇಜ್ ಓಪನ್ ಆಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಪೇಜಲ್ಲಿ ನಮಗೆ ತುಂಬ ಥರದ ಒಂದು ಆಡಿಯೋಸ್ಗಳು ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂದರೆ ನಮಗೆ ಈ ಒಂದು ಕಾಪಿರೈಟ್ ಫ್ರೀ ಮ್ಯೂಸಿಕ್ಸ್ಗಳು ನಮಗೆ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಮ್ಯೂಸಿಕ್ಸ್ಗಳನ್ನ ನಮಗೆ ಈ ಒಂದು ಯೂಟ್ಯೂಬೇ ಪ್ರೊವೈಡ್ನ ಮಾಡ್ತಾ ಇದೆ. ಈ ಒಂದು ಮ್ಯೂಸಿಕ್ಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಬಿಟ್ಟು ನಮ್ಮ ಒಂದು ಯೂಟ್ಯೂಬ್ನ ಒಂದು ವೀಡಿಯೋಸ್ಗಳಲ್ಲಿ ನಾವು ಯೂಸ್ನ ಮಾಡಿದ್ರೆ ಯಾವುದೇ ರೀತಿ ಒಂದು ಕಾಪಿರೈಟ್ ನಮಗೆ ಬರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಇದನ್ನು ನೀವು ಮೇಲೆ ಈ ರೀತಿಯಾಗಿ ಸ್ಕ್ರೋಲ್ ಅಪ್ ಮಾಡ್ತಾ ಹೋದಾಗ ನಿಮಗೆ ತುಂಬ ಥರದ ಒಂದು ಮ್ಯೂಸಿಕ್ಸ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ. ಮತ್ತು ನೀವು ಇಲ್ಲಿ ಕ್ಯಾಟಗರಿ ವೈಸ್ ಆಗಿ ಕೂಡ ನೀವು ಇದನ್ನು ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಇಲ್ಲಿ ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ಇಲ್ಲಿ ಝೂಮ್ನ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಮ್ಯೂಸಿಕ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಕ್ಕೆ ನೀವು ಇಲ್ಲಿ ಕಾಣಿಸಿರುವಂಥ ಒಂದು ಪ್ಲೇ ಬಟನ್ ಏನಿದೆ ಈ ಒಂದು ಪ್ಲೇ ಬಟನ್ ಮೇಲೆ ನೀವು ಜಸ್ಟ್ 1 click ಮಾಡಿದ್ರೆ ಸೊ ಆ ಒಂದು ಮ್ಯೂಸಿಕ್ ನಮಗೆ ಆಗುತ್ತೆ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಆ ಒಂದು ಮ್ಯೂಸಿಕ್ ನಮಗೆ ಇಲ್ಲಿ ಪ್ಲೇ ಆಗುತ್ತೆ. ಆ ಒಂದು ಮ್ಯೂಸಿಕ್ ನಮಗೆ ತುಂಬಾ ಇಷ್ಟ ಆಯ್ತಂದ್ರೆ ನಾವು ಇಲ್ಲಿ ಪಕ್ಕದಲ್ಲಿರುವಂಥ ಈ ಒಂದು ಡೌನ್ಲೋಡ್ನ ಒಂದು ಬಟನ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಆ ಒಂದು ಬಟನ್ ಮೇಲೆ ಜಸ್ಟ್ ನಾವು 1 click ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ನಾವು 1 click ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಡೌನ್ಲೋಡಿಂಗ್ ಫೈಲ್ ಅಂತ ನಮಗೆ ಇಲ್ಲಿ ತೋರಿಸ್ತದೆ, ಅಂದರೆ ನಮಗೆ ಆ ಒಂದು ಫೈಲ್ ನಮಗೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಮಗೆ ಎಷ್ಟು ಮ್ಯೂಸಿಕ್ಸ್ಗಳು ಬೇಕೋ ಆ ಎಲ್ಲ ಮ್ಯೂಸಿಕ್ಸ್ಗಳನ್ನು ಕೂಡ ನಾವು ಈ ಒಂದು ಯೂಟ್ಯೂಬ್ನ ಒಂದು ಮುಖಾಂತರನೇ ನಾವು ಡೌನ್ಲೋಡ್ನ ಮಾಡಿ ನಮ್ಮ ಒಂದು ಯೂಟ್ಯೂಬ್ನ ಒಂದು ವೀಡಿಯೋಸ್ಗಳಲ್ಲಿ ನಾವು ಯೂಸ್ನ ಮಾಡಿದ್ರೆ ಖಂಡಿತ ನಮಗೆ ಯಾವುದೇ ರೀತಿಯ ಒಂದು ಕಾಪಿರೈಟ್ನ ಒಂದು ಸ್ಟ್ರೈಕ್ ಬರೋದಿಲ್ಲ. ಸೊ ತುಂಬಾ ಈಸಿಯಾಗಿ ನಾವು ತುಂಬ ಥರದ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಮ್ಯೂಸಿಕ್ಸ್ಗಳನ್ನ ನಾವು ತುಂಬಾ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಯೂಟ್ಯೂಬ್ನ ಒಂದು ವೀಡಿಯೋಸ್ಗಳಲ್ಲಿ ನಾವು ಯೂಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಹೊಸದಾಗಿ ಯಾರು ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ನ ಮಾಡಿದ್ರೆ ಅವರಿಗೆ ತುಂಬಾ ಈ ಒಂದು ಮ್ಯೂಸಿಕ್ಸ್ಗಳ ಬಗ್ಗೆ ತುಂಬಾ ಯಾವುದೇ ರೀತಿಯ ಒಂದು ಐಡಿಯಾ ಇರೋದಿಲ್ಲ. ಅವ್ರು ಯಾವುದಂದ್ರೆ ಆ ಒಂದು ಮ್ಯೂಸಿಕ್ಸ್ಗಳನ್ನ ಯೂಸ್ನ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಬಟ್ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ. ಈ ಒಂದು